2013ರಲ್ಲಿ ಮಂಡ್ಯ ಪ್ರಕರಣವನ್ನ ಸಿಬಿಐಗೆ ವಹಿಸಿದ್ರು, ಅದ ಯಾಕೆ ಈಗ ದಿಟ್ಟ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಸಿದ್ದರಾಮಯ್ಯ? ಯಾವ್ದು 13 ಸಿಬಿಐನಲ್ಲಿ ಇದೆಯಲ್ಲ, ಅದು ಇಂಟರ್ ಸ್ಟೇಟ್ ಸ್ವಲ್ಪ ಫೈನಾನ್ಷಿಯಲಿ ಟ್ರಾನ್ಸಾಕ್ಷನ್ ಇತ್ತು, ಹಾಗಾಗಿ ಕೊಟ್ಟಿದ್ರು. ಇಲ್ಲಿ ಇಂಟರ್ ಸ್ಟೇಟ್ ಫೈನಾನ್ಸ್ ಟ್ರಾನ್ಸಾಕ್ಷನ್ ಏನಿಲ್ಲ, ಹಾಗಾಗಿ ಕೊಟ್ಟಿಲ್ಲ. ಬ್ಯಾಂಕಲ್ಲಿ ದುಡ್ಡು ಡ್ರಾ ಮಾಡಿದ್ದೆಲ್ಲ ಇದೆ, ಅದಕ್ಕೋಸ್ಕರ 5 ಕೋಟಿ ಮೇಲೆ ವ್ಯವಹಾರ ಆಗಿದ್ದರೆ ಅಥವಾ ಬೇರೆ ರಾಜ್ಯದಲ್ಲಿ ಇದು ಡೆಪಾಸಿಟ್ ಅದಕ್ಕೆ. ಸರ್, ಈ ನಡುವೆ ಕೆಲವು ದಲಿತ ಸಚಿವರುಗಳು ಸಿಎಂ ಪಟ್ಟಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದೆಲ್ಲ ಸೃಷ್ಟಿ ಅಲ್ಲ, ಸಭೆ ಮಾಡ್ಯಾರ ಸರ್ ಮಹದೇವಪ್ಪ ಅವರು ಮಾಡ್ತಾ ಇರೋದು. ಈ ಇಶ್ಯೂನ ನಾವೇ ಹೇಗೆ ಲೀಗಲ್ ಆಗಿ ಫೈಟ್ ಮಾಡಬೇಕು ಅಂತ ಮಾಡಿರೋದು ಮುಖ್ಯಮಂತ್ರಿಗಲ್ಲ, ಅದೇ ಮುಖ್ಯಮಂತ್ರಿ ಪೋಸ್ಟ್ಗಲ್ಲ ಮಾಡಿರೋದು. ಮುಖ್ಯಮಂತ್ರಿ ಖಾಲಿ ಇಲ್ಲ ಅಂತ ಗೊತ್ತಾಯ್ತಲ್ಲ ನಿಮಗೂ, ಸೊ ACCನು ಹೇಳಾಯ್ತಲ್ಲ ರಾಜೀನಾಮೆ ಇಲ್ಲ ಅಂತ, ಮುಖ್ಯಮಂತ್ರಿ ರಾಜೀನಾಮೆ ಇಲ್ಲ ಪ್ರಶ್ನೆಯಲ್ಲಿ. ರಾಜೀನಾಮೆ ಖಾಲಿ ಇದ್ದರೆ ಪೋಸ್ಟು ಅವಾಗ ಎಲ್ಲರೂ ಫೈಟ್ ಪೋಟಿ ಮಾಡ್ತಾರೆ. ಮತ್ತು ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ACC ಹೇಳಾಯಿತು, ಶಾಸಕರು ಹೇಳಾಯಿತು, ಮಂತ್ರಿಮಂಡಲ ಹೇಳಾಯಿತು, ಸೊ ಸಿದ್ದರಾಮಯ್ಯನವರು ಹೇಳಾಯ್ತು. ಮತ್ತೇಳಿ ಪ್ರಶ್ನೆ, ಸಭೆ ಹೇಳ್ತಾ ಇರೋದು ಈ BJPಯವರು ಜನತಾದಳದವರು ಏನು ಆಡ್ತಾ ಇದ್ದಾರೆ ಇದಕ್ಕೆ ನಾವು ಯಾವ ರೀತಿ ಲೀಗಲ್ಲಾಗಿ ರಾಜಕೀಯವಾಗಿ ಅವ್ರಿಗೆ ಉತ್ತರ ಕೊಡಬೇಕು, ಅವ್ರದ್ದು ಏನೇನಿದೆ ಅದನ್ನೆಲ್ಲ ನಾವು ಹುಡುಕ್ಬೇಕಲ್ಲ. ಈಗ ನಾನು ಇನ್ನೂ ಅದು ಪ್ರೋಸೆಸ್ಸಲ್ಲಿದೆ, ನಾವು ಮಾಡ್ಕೊಂಡಿರ್ತಕ್ಕಂಥ ಕಾವೇರಿ ಆರ್ತಿ ಏನಿದೆ ಅದು ಸಂಪೂರ್ಣವಾದಂಥ ತೀರ್ಮಾನ ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ವರ್ಕೌಟ್ ಮಾಡ್ತಾ ಇದ್ದೀವಿ, ಒಂದು ಕನ್ಸ್ಟ್ರಕ್ಟಿವ್ ಆಗಿ ವರ್ಕೌಟ್ ಮಾಡಬೇಕಾಗುತ್ತೆ, ಅದು ಶಾಶ್ವತವಾಗಿ ನಡೀಬೇಕಾಗುತ್ತೆ. ಅದಕ್ಕೆ ಈಗ ತಾಲೂಕಿನ ಆಡಳಿತ ಮತ್ತು ಅಲ್ಲಿಯ ಶಾಸಕರು ಚೆಸ್ಕಾಮ್ನ ಅಧ್ಯಕ್ಷರು, ಸೊ ಈಗ ಎಲ್ಲ ನಾವು ನೋಡಿ ಬಂದಿದ್ದೀವಿ, ಈ ವರ್ಷ ಮಾಡಬೇಕು ಅಂತ ಅನ್ಕೊಂಡಿದ್ದೋ ಅದನ್ನು ಸಾಂಕೇತಿಕವಾಗಿ ನಾವು ಚಿರಂಗಪಟ್ಟಣದಲ್ಲಿ ನಿಮ್ಮಸಮ್ಮ ಮತ್ತು ರಂಗನಾಥ ಸ್ವಾಮಿ ಹತ್ರ ಮಾಡ್ತೀವಿ. ಮುಂದೆ ಸರ್ಕಾರ ತಗೊಳ್ಳೋ ತೀರ್ಮಾನಕ್ಕೆ ಅದು ಅಲ್ಲಿಂದ ತೀರ್ಮಾನ. ಸಮ್ಮ ಆರ್ತಿ ಒಂದೇ ಇರುತ್ತಪ್ಪ, ಇದು ಈ ವರ್ಷ ಸಾಂಕೇತಿಕವಾಗಿ ಪ್ರಾರಂಭ ಮಾಡ್ತೀವಿ, ಅಂತಿಮ ತೀರ್ಮಾನ ಸರ್ಕಾರ ಲೆವೆಲ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ನಿಗದಿತ ದಿನಾಂಕನೇ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನನಗೆ ನಾನು ಸೂಕ್ತ ಅಲ್ಲ, ಅದನ್ನ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡಬೇಕಾಗುತ್ತೆ, ಅದು ಜಾಗನ ಇನ್ನೂ ಐಡೆಂಟಿಫೈ ಮಾಡಬೇಕಾಗುತ್ತೆ, ಸಾರ್ವಜನಿಕರು ತೊಂದರೆ ಆಗಬಾರ್ದು. ನಾವು ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ ಬೃಂದಾವನ, ಆ ಜಾಗಕ್ಕೂ ಇದಕ್ಕೂ ತೊಂದರೆ ಆಗಬಾರ್ದು, ಸಾರ್ವಜನಿಕರು ಬಂದು ಈಜಿಯಾಗಿ ಭಾವನಾತ್ಮಕವಾಗಿ ಈ ಯಾತ್ರೆಯಲ್ಲಿ ಭಾಗವಹಿಸಬೇಕಾಗುತ್ತೆ ಆರ್ತಿನಲ್ಲಿ, ಈ ಥರದ್ದೆಲ್ಲ ವರ್ಕೌಟ್ ಮಾಡ್ತೀವಿ. ಸರ್, ಈಗ ಅಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡ್ಬಂದು ಆರ್ತಿ ಎಲ್ಲ ಅಧ್ಯಯನ ಮಾಡ್ಕೊಂಡ್ಬಂದಿದ್ದೀರಿ ಸರ್, ನಾಳೆ ಅಧ್ಯಯನ ಸಾಂಕೇತಿಕವಾಗಿ ನಡೀತಾ ಇದೆ, ಯಾರು ಹೇಳಿದ್ರು ನಿಮ್ಗೆ ವರದಿ ತಗೊಂಡಿದ್ದೀರಿ ಅಲ್ಲ ಸರ್, ಅಲ್ಲೇ ಅಷ್ಟೊಂದು ಜನ ಹೋಗಿದ್ದೀವಿ, ನಡೀತಾ ಇರೋ ಕಾರ್ಯಕ್ರಮದ ಬಗ್ಗೆ ಮಾಹಿತಿನೇ ಇಲ್ಲ ಸರ್. ಹೇಳ ನಿಮ್ಗೂ ಹೇಳಕ್ಕೆ ಹೇಳ್ತೀನಿ ಬಾಬಣ್ಣಗೆ, ಇದು ಬಾಬಣ್ಣನ ನೇತೃತ್ವದಲ್ಲಿ ಬಾಬಣ್ಣನ ಸೀಮಿತವಾದಂಥ ಒಂದು ಅವನ ಭಾವನಾತ್ಮಕ ಮಾಡ್ತಾ ಇದ್ದಾನೆ, ಬರ್ಬೋದು ಹೇಳ್ತೀನಿ ಬಾಬಣ್ಣಗೆ, ನಿಮ್ಮನ್ನೆಲ್ಲ ಆಹ್ವಾನಿಸ್ಬೇಕು, ಸಾರ್ವಜನಿಕರನ್ನು ಆಹ್ವಾನಿಸ್ಬೇಕು. ವೈಯಕ್ತಿಕ ಅಲ್ಲ, ತಾಲೂಕು ಮಟ್ಟದ್ದೇನೆ, ಅವರು ಒಬ್ಬ ಶಾಸಕರು, ಅವರು ಒಬ್ಬರು ಚೆಸ್ಕಾಮ್ನ ಅಧ್ಯಕ್ಷರು, ಅದು ವೈಯಕ್ತಿಕ ಅಂತ ಅಲ್ಲ, ಸಾರ್ವಜನಿಕ ದೃಷ್ಟಿಯಿಂದ ಮಾಡ್ತಾರೆ, ಸಾರ್ವಜನಿಕನೇ ಕಾರ್ಯಕ್ರಮ ಸರ್. ಸೊ ಸಾರ್ವಜನಿಕ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಕಾರ್ಯಕ್ರಮ. ಶ್ರೀರಂಗಪಟ್ಟಣ ದಸರಾಗೆ ಸೀಮಿತವಾದ ಶ್ರೀರಂಗಪಟ್ಟಣ ದಸರಾ ಏನು ಮಾಡ್ತೀವಿ ಅದಕ್ಕೆ ಸೀಮಿತವಾಗಿ ಅದ್ರ ಜೊತೆಲಿ ಮಾಡ್ತಾರೆ.